ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರು? ಎಂಚೆಲ್ಲರು ಮಾತಾಡ್ಲ? ಎಂತ ಗೊತ್ತೆ, ಇವತ್ತು ನೋಡಿ ಒಂದು ದೊಡ್ಡ ಮೀನನ್ನು ತಂದಿದ್ದೇನೆ ನೋಡಿ. ಇದು ನೋಡಿ, ಇದು ಡಿಸ್ಕೋ ಟೈಸನ್ ಅಂತೇಳಿ ಈ ಮೀನಿನ ಹೆಸರು. ಇದು ಸೇಮ್ ಡಿಸ್ಕೋನೆ ನೋಡ್ಲಿಕ್ಕೆ, ಡಿಸ್ಕೋ ಮೀನು ಉಂಟಲ್ಲ ಅದೇ ರೀತಿಯಲ್ಲಿ. ಆದ್ರೆ ಇದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ, ಇದ ರೆಕ್ಕೆ ಇದೆಲ್ಲ ಬ್ಲ್ಯಾಕ್ ನೋಡಿ, ಡಿಸ್ಕೋ ಆದ್ರೆ ಫುಲ್ ರೆಡ್ ಅಲ್ಲಿ ಇರ್ತದೆ. ಇದು ನಮಗೆ ಫಿಶ್ ಮಾರ್ಕೆಟ್ ಅಲ್ಲಿ ಡಿಸ್ಕೋ ಟೈಸನ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೂ ಇದ್ರ ನೇಮ್ ಕನ್ಫರ್ಮ್ ಗೊತ್ತಿಲ್ಲ, ಯಾರಿಗಾದ್ರೂ ಬೇರೆ ಹೆಸರು ಗೊತ್ತಿದ್ರೆ ಹೇಳ್ಬೋದು. ಹಾಗೆ ಈಗ ಮೂರು ಮೀನು ಉಂಟು ಸೇಮ್ ರೀತಿಯಲ್ಲಿ, ಅದರ ಡಿಫ್ರೆನ್ಸ್ ನಿಮಗೆ ತೋರಿಸ್ತೇವೆ. ಮದಿಮಲ್ ಮೀನು, ಡಿಸ್ಕೋ ಮೀನು ಮತ್ತು ಡಿಸ್ಕೋ ಟೈಸನ್, ಅದರ ನೆಕ್ಸ್ಟ್ ವಿಡಿಯೋ ಆ್ಯಡ್ ಮಾಡ್ತೇವೆ. ಹೀಗುಂಟು ನೋಡಿ ಮೀನು, ದೊಡ್ಡ ಮೀನು ಕೂಡ, ಹಾಗೆ ಹೊಸ ಮೀನು ಕೂಡ ಇದು. ಹಾಗೆ ಇದರದೊಂದು ಒಳ್ಳೆಯ ರೆಸಿಪಿ ಮಾಡುವಂತ ಇದ್ದೇವೆ ನೋಡಿ. ಇದರ ರೆಕ್ಕೆಲ್ಲ ನಿಮಗೆ ಕಾಣ್ಬೋದು ನೋಡಿ, ಕಪ್ಪು ಕಪ್ಪು ಬ್ಲ್ಯಾಕ್ ಆಗಿ ಉಂಟು. ಡಿಸ್ಕೋ ಆದರೆ ಕೆಂಪಾಗಿರ್ತದೆ. ಹಾಗೀಗ ಫಸ್ಟಿಗೆ ಆ ಡಿಫ್ರೆನ್ಸನ್ನು ನೋಡಿ, ಮತ್ತು ಈ ಮೀನನ್ನು ಹೇಗೆ ಕ್ಲೀನ್ ಮಾಡೋದು ಅಂತೇಳಿ ಹೇಳಿಕೊಡ್ತೇವೆ. ಇದು ಡಿಸ್ಕೋ, ಇದು ಮದಿಮಲ್ ಅಂದರೆ ನೋಡಿ, ಮದಿಮಲಲ್ಲಿ ಈ ರೀತಿ ಯೆಲ್ಲೋ ಕಲರಲ್ಲಿ ಬರ್ತದೆ. ಇದು ಡಿಸ್ಕೋ ಆದರೆ ಕ್ಲೀನ್ ಎಂತ ಕೂಡ ಇದಿಲ್ಲ, ಯೆಲ್ಲೋ ಕಲರ್ ಇಲ್ಲ, ಈ ರೀತಿ ಇರ್ತದೆ ನೋಡಿ. ಹೀಗೆ ನೋಡಿ, ಈ ರೀತಿ ಮೀನು ಉಂಟು ನೋಡಿ, ರೆಕ್ಕೆ ನೋಡಿ ಕಪ್ಪಾಗಿ, ಡಿಸ್ಕೋ ಆದರೆ ಕೆಂಪಾಗಿರ್ತದೆ. ಇದು ಡಿಸ್ಕೋ ಟೈಸನ್ ಮೀನು ನೋಡಿ, ಈ ರೀತಿ ಸೇಮ್ ಅದೇ ರೀತಿಯಲ್ಲಿ ಉಂಟು. ಕಟ್ ಮಾಡೋದೆಲ್ಲ ಸೇಮ್ ಅದೇ ರೀತಿ ನೋಡಿ. ಅದರ ಬಾಯೆಲ್ಲ ನೋಡಿ ಹೇಗೆ ಉಂಟು, ನಾಲಾಗೆಲ್ಲ ನೋಡಿ. ಒಂದು ಮೀನನ್ನು ಕೂಡ ನುಂಗಿದೆ ಅದರೊಳಗೆ ಉಂಟು ಮೀನು, ಈ ರೀತಿ ಉಂಟು ನೋಡಿ. ಎರಡು ಮೀನು ಉಂಟು, ಇದೊಂದು ಸ್ವಲ್ಪ ಚಿಕ್ಕದು, ದೊಡ್ಡದು. ಕಟ್ ಮಾಡುವ ಫಸ್ಟಿಗೆ. ಭಯಂಕರ ದೊಡ್ಡ ಕತ್ತಿ ಅಂತ ತಗೊಂಡಿದ್ದೇನೆ. ಇದು ಅಷ್ಟೇ ಗಟ್ಟಿ ಉಂಟು ನೋಡಿ, ಅದರ ರೆಕ್ಕೆ ನೋಡಿ, ಇದು ಜಾಸ್ತಿ ಗಟ್ಟಿ ಉಂಟು ನೋಡಿ. ಈ ಕತ್ತಿ ನೋಡ್ಲಿಕ್ಕೆ ಉಂಟಲ್ಲ, ಭಯಂಕರ ಉಂಟು. ಇದು ಚಿಕನ್ ದೊಡ್ಡ ದೊಡ್ಡ ಪೀಸ್ ಎಲ್ಲ ಕಟ್ ಮಾಡಲಿಕ್ಕೆ ಇದೇ ಕತ್ತಿಯನ್ನು ಯೂಸ್ ಮಾಡೋದು. ಇಂಥ ಮೀನುಗಳಿಗೆಲ್ಲ ಈ ಕತ್ತಿಯೇ ಬೆಸ್ಟ್, ಯಾಕೆಂತ ಹೇಳಿದ್ರೆ ಅದು ಚಿಕ್ಕ ಚಿಕ್ಕ ಕತ್ತಿ ಎಲ್ಲ ಆಗುದಿಲ್ಲ. ಇದಕ್ಕೆ ಫಿಶ್ ಮಾರ್ಕೆಟ್ ಕತ್ತಿ ಉಂಟು, ಅವ್ರ ಹತ್ರ ಭಯಂಕರ ಶಾರ್ಪ್ ಉಂಟದು ನೋಡಿ. ಅದರ ಕಣ್ಣು ಕೂಡ ತೆಗಿವ ನೋಡಿ, ಈ ರೀತಿ ನೋಡಿ, ದೊಡ್ಡ ಕಣ್ಣು ನೋಡಿ ಅದರದು ನೋಡಿ. ಫಸ್ಟಿಗೆ ಚೋಲಿ ತೆಗುವ. ಚೋಲಿ ಅಂತ ಹೇಳಿದ್ರೆ ಸಿಪ್ಪೆ ಉಂಟಲ್ಲ, ಅದ್ರ ಸ್ಕಿನ್ ಉಂಟು, ಅದುವೆ ನಾವು ಚೋಳಿ ಅಂತ ಹೇಳ್ತೇವೆ. ಇದನ್ನು ಹೀಗೆ ತೆಗೆದು ಎಳೆದ್ರೆ ಆಯ್ತು ನೋಡಿ, ಬರ್ತದೆ. ಹೇಗೆ ನಾವು ಡಿಸ್ಕೋ ಮೀನು ಕ್ಲೀನ್ ಮಾಡ್ತೇವೆ ನೋಡಿ, ಅದೇ ರೀತಿ ನೋಡಿ, ಈ ರೀತಿ ತೆಗಿಬೇಕು. ಇಲ್ಲಿಂದ ಕೂಡ ಇದೇ ರೀತಿ ತೆಗಿಬೇಕು ನೋಡಿ. ಇದನ್ನು ಕಟ್ ಮಾಡುವ, ಈ ರೀತಿ ಇಡಿ ಹಾಕ್ಲಿಕ್ಕಿಲ್ಲ, ನಾವು ಕಟ್ ಮಾಡಿ ಅದು ಗಸಿ ಮಾಡೋದಲ್ಲ, ಅದಕ್ಕೆ ಕಟ್ ಮಾಡಿ ಹಾಕ್ಬೇಕು ನೋಡಿ. ಇಷ್ಟು ದೊಡ್ಡ ಕಟ್ ಮಾಡಿದ್ದೇನೆ, ಸ್ವಲ್ಪ ಚಿಕ್ಕದು ಕೂಡ ಕಟ್ ಮಾಡ್ಬೋದು ನೋಡಿ. ಇದು ಡಿಸ್ಕೋ ಟೈಸನ್ ಮೀನು ಉಂಟಲ್ಲ, ಈ ಚಿಕ್ಕ ಏಡಿಯನ್ನು ನುಂಗಿದೆ ನೋಡಿ. ಅದರ ಹೊಟ್ಟೆ ಒಳಗಿತ್ತು, ಅದರ ಕಾಲೆಲ್ಲ ನಿಮಗೆ ಕಾಣ್ಬೋದು ನೋಡಿ. ಈಗ ಮಸಾಲಾ ರೆಡಿ ಮಾಡುವ ನೋಡಿ. ಒಂದು ಚಮಚ ಜೀರಿಗೆ ಉಂಟು, ಮತ್ತು 15 ಕರಿಮೆಣಸು, 2 ಚಮಚ ಕೊತ್ತಂಬರಿ ನೋಡಿ, 6 ಮೆಂತ್ಯ ಉಂಟು, 6 ಬೆಳ್ಳುಳ್ಳಿ ನೋಡಿ, 1/2 ಈರುಳ್ಳಿ ನೋಡಿ, ಮತ್ತು 10 ಒಣ ಮೆಣಸು ಉಂಟು, ಇದು ಕೆಂಪು ಮೆಣಸು ನೋಡಿ, 10 ಉಂಟು ಇದರಲ್ಲಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಿಟ್ಟು ಇದನ್ನೆಲ್ಲ ಎಣ್ಣೆ ಹಾಕದೆ ಫ್ರೈ ಮಾಡಿದೆ ನೋಡಿ. ಇಷ್ಟನ್ನು ಎಣ್ಣೆ ಹಾಕದೆ ಫ್ರೈ ಮಾಡಿದ್ದೇನೆ. 1/2 ಚಮಚ ಅರಶಿನ ಹುಡಿ ನೋಡಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕರೆದು ತರುವ. ಇದಕ್ಕೆ ಹುಣಸೆ ಹುಳಿ ಅಂತದ್ದು ಈಗ ಹಾಕೋದು ಬೇಡ ನೋಡಿ. ಕರ್ದ ಮಸಾಲನ್ನು ಬೇಯಲಿಕ್ಕೆ ಇದ್ದುಕೊಂಡು ಇದನ್ನು ಇಷ್ಟು ನೀರು ಹಾಕಿ ತಂದೇನೆ ನೋಡಿ. ಇಷ್ಟು ಅದ ಉಂಟು, ಜಾಸ್ತಿ ತೆಳುವು ಮಾಡೋದು ಬೇಡ, ಇಷ್ಟು ಅದ ಸಾಕು ನೋಡಿ. ಇದರಲ್ಲಿ 1/2 ಈರುಳ್ಳಿ ಉಂಟು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ನೋಡಿ, ಕಟ್ ಮಾಡಿ ತಂದೇನೆ. ಒಂದು 6 ಉಂಟು ಇದರಲ್ಲಿ. ಒಂದು ಹಸಿಮೆಣಸು, ಸ್ವಲ್ಪ ಶುಂಠಿ, 1/2 ಇಂಚು ಆಗುವಷ್ಟು ಶುಂಠಿ, ಇದನ್ನು ಕಟ್ ಮಾಡಿ ತಂದೇನೆ. ಇದನ್ನು ಸಾಕುವ. ಮೊದಲೆಲ್ಲ ಅಮ್ಮ ಎಲ್ಲ ಪದಾರ್ಥ ಮಾಡುವಾಗ ನೋಡಿ ಇದನ್ನೆಲ್ಲ ಹಾಕ್ತಿದ್ರು, ಎಣ್ಣೆ ಸ್ವಲ್ಪನೂ ಆಗ್ತಿರ್ಲಿಲ್ಲ. ಅದೇ ರೀತಿ ಇವತ್ತು ಮಾಡೋದು ಪದಾರ್ಥ ನೋಡಿ. ಇದು ಮಂತು ಪುಳ್ಳಿ ನೋಡಿ, ಇದು ಕಚ್ಚಂ ಪುಳ್ಳಿ ಅಂತ ಹೇಳ್ತಾರೆ, ಅದೇ ನೋಡಿ. ಇದು ಇದು ಅವತ್ತೆಲ್ಲ ನನ್ನ ಅಮ್ಮ ಎಲ್ಲ ಇದನ್ನೇ ಹಾಕ್ತಿದ್ರು, ಅದನ್ನು ಇವತ್ತು ನಾನು ಸಾಕ್ತೇನೆ. ನಾನು ಒಣಗಿಸಿ ಇಟ್ಟಿದ್ದೇನೆ, ತೊಳೆದು ಅಂದೆ ನೋಡಿ, ಬೇಗ ಕಟ್ಟಾಗ್ತೇನೆ ನೋಡಿ. ಇದಕ್ಕೆ ಹುಣಸೆ ಹುಳಿ ಅಂತ ಹಾಕೋದಿಲ್ಲ, ನಿಮಗೆ ಬೇಕಿದ್ದರೆ ಹುಣಸೆ ಹುಳಿಯನ್ನು ಇದಕ್ಕೆ ಹಾಕ್ಬೋದು. ಯಾರಿಗೆಲ್ಲ ಸಿಗುದಿಲ್ಲ ನೋಡಿ, ಹುಣಸೆ ಹುಳಿಯನ್ನು ಸಹ ಸ್ವಲ್ಪ ಹಾಕ್ಬೋದು. ನೋಡಿ, ಬ್ಲಾಗ್ ಚಾನಲಲ್ಲಿ ನಾವು ತೋರಿಸಿದ್ದೇವೆ ಇದನ್ನು, ಈ ಕಚ್ಚಂ ಪುಳಿಯನ್ನು. ಅದೇ ಇದು ನೋಡಿ ಮಂತು ಪುಳಿ, ಇದನ್ನು ಸ್ವಲ್ಪ ಹಾಕ್ತೇನೆ. ನಾಲ್ಕೆಲ್ಲ ಮಿಕ್ಸ್ ಮಾಡುವ, ಚಿ ಬೇಕಾದಷ್ಟು ಉಪ್ಪು ಕೂಡ ಹಾಕುವ. ಮತ್ತು ಕಚ್ಚಂ ಪುಳಿ ಉಂಟಲ್ಲ, ಭಯಂಕರ ಹುಳಿ ಉಂಟು, ನಾನು ಸ್ವಲ್ಪ ಹಾಕಿದ್ದು ಅದಕ್ಕೆ. ಇನ್ನು ಸ್ವಲ್ಪ ಕುದಿ ಬರಲಿ, ಒಂದು 2 ನಿಮಿಷ ಕುದಿ ಬಂದರೆ ಸಾಕು. ಇದು ಮಸಾಲ ಬೇಯಬೇಕಲ್ಲ, ಸ್ವಲ್ಪ ಹೊತ್ತು ಮುಚ್ಚಿಡುವ. 2 ನಿಮಿಷ ಆಯಿತು ನೋಡಿ, ಚಂದ ಮಾಡಿ ಕುದಿ ಬಂದಿದೆ ನೋಡಿ. ಮಸಾಲ ಕೂಡ ಸ್ವಲ್ಪ ದಪ್ಪ ಇದೆ ನೋಡಿ. ಮೀನನೀಗ ಹಾಕುವ ನೋಡಿ, ಇದನ್ನು ಮಿಕ್ಸ್ ಮಾಡುವ. ಇದು ಭೂತ ಎಲ್ಲ ನೋಡಿ, ಮಿಕ್ಸ್ ಮಾಡುವಾಗ ಎಲ್ಲ ಹುಡಿ ಹುಡಿ ಆಗ್ತದೆ ನೋಡಿ. ಹಾಗೆ ಇದು ಆಗುದಿಲ್ಲ ನೋಡಿ, ಒಮ್ಮೆ ಹೀಗೆ ಮಿಕ್ಸ್ ಮಾಡ್ಬೋದು. ಮೀನು ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಬೋದು ನೋಡಿ, ಈಗ ಹುಡಿ ಆಗಲಿಲ್ಲ ನೋಡಿ ಸ್ವಲ್ಪ ಕೂಡ. ಅದೀಗ ಬೇಯಬೇಕಷ್ಟೇ ನೋಡಿ. ಒಂದು ಸೈಡ್ ಬೇಯಲಿಕ್ಕೆ ಬಿಡುವ, ಮತ್ತೆ ಅದನ್ನು ವಾಪಸ್ ಮಗ್ಗಿ ಚಾಕ್ಲಿಕ್ಕೆ ಉಂಟು. ದೊಡ್ಡ ಮೀನೆಲ್ಲ ಹಾಗೆ ಇದು 2 ನಿಮಿಷ ಮುಚ್ಚಿಡುವ ಕಡಿಮೆ ಉರಿಯಲ್ಲಿ. ಹೈ ಫ್ಲೇಮಲ್ಲಿ ಬೇಡ ಬೇಯೋದು, ಅದೆಲ್ಲ ತಳ ಇಡ್ಬೋದು ನೋಡಿ. 2 ನಿಮಿಷ ಆಯ್ತು, ತೆಗೆಯುವ
ನೋಡಿ, ಇದನ್ನೀಗ ಮಗುಚಿ ಹಾಕ್ಬೇಕು. ದೊಡ್ಡ ದೊಡ್ಡ ಮೀನೆಲ್ಲ ಹಾಗೆ ಪೀಸ್ ದೊಡ್ಡ ಉಂಟು. ಆ ಸೈಡ್ ಸ್ವಲ್ಪ ಬೇಯಬೇಕಲ್ಲ. ಬೇಗ ಹುಡಿ ಅಂತ ಆಗೋದಿಲ್ಲ ಇದು. ನೋಡಿ, ಇದನ್ನೆಲ್ಲ ಮಗುಚಿ ಹಾಕಿದ್ರೆ ಆಯಿತು. ನೋಡಿ, ಮಗುಚಿ ಹಾಕಿದ್ದೇನೆ. ಇನ್ನು ಈ ಸೈಡ್ ಸಹ ಒಂದು ನಿಮಿಷ ಬಂದರೆ ಸಾಕು. ಮತ್ತು ಈ ಮೀನೆಲ್ಲ ಬೇಗ ಬೇಯುತ್ತದೆ. ನೋಡಿ, ಎರಡೂ ಸೈಡ್ ಮೀನು ಬೆಂದೆ. ನೋಡಿ, ಎಷ್ಟು ಬೆಂದರೆ ಸಾಕು. ಇವತ್ತು ಮಾಡಿದರೆ ಪದಾರ್ಥ ನಾಳೆ ತಿನ್ಬೇಕು. ಒಳ್ಳೇದಾಗ್ತದೆ ತಿನ್ಲಿಕ್ಕೆ ಈ ಪದಾರ್ಥ ಎಲ್ಲ. ನನ್ನ ಅಮ್ಮ ಎಲ್ಲ ಹಾಗೆ ಮಾಡ್ತಿದ್ರು. ನೋಡಿ, ಡಿಸ್ಕೋ ಟೈಸನ್ ಮೀನಿನ ಗ್ರೇವಿ ರೆಡಿಯಾಗಿದೆ. ಹಳೇ ಕಾಲದ ಗ್ರೇವಿ, ನನ್ನ ಅಜ್ಜಿ ಮಾಡಿದ್ದಂತಹ ಗ್ರೇವಿ. ನೋಡಿ, ಸ್ವಲ್ಪ ಕೂಡ ಎಣ್ಣೆ ಇಲ್ಲ. ಅದವರು ಮೀನು ಮಾತ್ರ ಇದು ಬೂತಾಯಿ ಬಂಗುಡೆ ಅಂಥದ್ದು ತಗೊಳ್ತಿದ್ರು. ಇದು ಹೊಸ ಮೀನಲ್ಲ. ನೋಡಿ, ಕುಚಲಕ್ಕಿ ಅನ್ನ ಕೂಡ ರೆಡಿ ಉಂಟು. ಹಾಗೆ ಮೀನು ಕೂಡ ನೋಡಿ, ಚಂದ ಮಾಡಿ ಅದು ಬೆಂದಿದೆ ಕೂಡ. ನಿಮಗೆ ತೋರಿಸ್ತೇನೆ ಇದರಲ್ಲಿ ಮುಳ್ಳೆಲ್ಲ ಹೇಗಿರ್ತದೆ ಅಂತೇಳಿ. ಹೇಗೆ ಡಿಸ್ಕೋ ಮೀನು ಉಂಟು ನೋಡಿ, ಅದೇ ರೀತಿಯಲ್ಲಿ ಇರ್ತದೆ. ಜಾಸ್ತಿ ಮುಳ್ಳೆಂತ ಇರುವುದಿಲ್ಲ ನೋಡಿ. ಇಲ್ಲಿ ನೋಡಿ, ಈ ರೀತಿ ನೋಡಿ, ಇಲ್ಲಿ ಒಂದೊಂದು ಇಂಥದ್ದು ಮುಳ್ಳು ಇರ್ತದೆ ನೋಡಿ. ಈ ರೀತಿ ಚಿಕ್ಕ ಚಿಕ್ಕ ಮುಳ್ಳುಗಳು ಜಾಸ್ತಿ ಇರುವುದಿಲ್ಲ ಬಂಗುಡೆ ಬೂತಾಯಲ್ಲಿರುವ ಹಾಗೆ ನೋಡಿ. ಮತ್ತು ಇದು ದೊಡ್ಡ ಮುಳ್ಳು ನೋಡಿ, ಇದು ದೊಡ್ಡ ಮೀನಾದ್ರಿಂದ ಇಷ್ಟು ದೊಡ್ಡ ಮುಳ್ಳು ನೋಡಿ. ಇಲ್ಲಿ ಕೂಡ ಹಾಗೆ ಜಾಸ್ತಿ ಮುಳ್ಳು ಇಲ್ಲ ನೋಡಿ, ಇಂಥದ್ದು ಸ್ವಲ್ಪ ಸ್ವಲ್ಪ ಉಂಟು. ಈ ಗಂಜಿ ಒಟ್ಟಿಗೆ ಉಂಟಲ್ಲ, ಈ ಗಂಜಿ ಒಟ್ಟಿಗೆ ಸ್ವಲ್ಪ ಮೀನು ಹಾಗೆ ಸ್ವಲ್ಪ ಗ್ರೇವಿ ತಗೊಂಡು ತಿನ್ನಲಿಕ್ಕೆ ಭಾರಿ ಒಳ್ಳೇದಾಗ್ತದೆ ನೋಡಿ. ಎಲ್ಲರೂ ಊಟ ಮಾಡುವಲ್ಲ, ರೆಡಿ ಉಂಟು ಮೀನು ಪದಾರ್ಥ ನೋಡಿ. ಇದಕ್ಕೆ ಎಣ್ಣೆ ಸ್ವಲ್ಪ, ಒಂದು ಸ್ವಲ್ಪ ಸಹ ಎಣ್ಣೆ ಹಾಕದೆ ಮಾಡಿದ ರೆಸಿಪಿ ಇದು. ಮತ್ತು ನನ್ನ ಅಮ್ಮ ಎಲ್ಲ ಮಾಡ್ತಿದ್ರು ಬೂತಾಯಿ ಮತ್ತು ಬಂಗಡೆ ಇದೇ ರೀತಿ ಮಾಡ್ತಿದ್ದು. ಇವತ್ತು ಪದಾರ್ಥ ಮಾಡಿ ನಾಳೆ ತಿನ್ನೋದು, ಬೆಳಿಗ್ಗೆ ಪದಾರ್ಥ ಮಾಡಿದರೆ ಸಂಜೆ ತಿನ್ನೋದು. ಟೇಸ್ಟ್ ಮಾತ್ರ ಒಳ್ಳೇದಿರ್ತದೆ ಹಾಗೆ ಮಾಡಿದರೆ. ಮತ್ತೆಂತ ಗೊತ್ತುಂಟ, ಅವತ್ತೆಲ್ಲ ಜಾಸ್ತಿ ಹೊತ್ತು ಇಟ್ಟು ತಿಂತಿದ್ರಂತೆ. ನನಗೀಗ ಪುರ್ಸೋದಿಲ್ಲ, ತಕ್ಷಣ ಮಾಡಿ ತಕ್ಷಣ ತಿನ್ನೋದೆ. ಅದು ಟೇಸ್ಟ್ ಉಂಟು, ಅದು ಸ್ವಲ್ಪ ಲೇಟ್ ತಿಂದರೆ ಇನ್ನೂ ಒಳ್ಳೇದಿರ್ಬೋದು. ನಾವಂತೂ ತಕ್ಷಣ ತಕ್ಷಣನೇ ತಿನ್ನೋದು. ಹಾಗೆ ಟೇಸ್ಟ್ ತುಂಬ ಒಳ್ಳೇದುಂಟು. ಅದು ಕಚಂಪುಳ್ಳಿ ಉಂಟಲ್ಲ, ಅದರ ಫ್ಲೇವರ್ ಬರ್ತಾ ಉಂಟು, ಒಳ್ಳೇದುಂಟು. ಹಾಗೆ ನೀವು ಕೂಡ ಬೇರೆ ಇದೇ ಮೀನು ಆಗಬೇಕಂತಿಲ್ಲ, ಬೇರೆ ಮೀನು ಇದ್ರೆ ನೀವು ಅದರಲ್ಲಿ ಟ್ರೈ ಮಾಡಿ. ಹಾಗೆ ಇದಕ್ಕೆ ಜಾಸ್ತಿ ಯಾರಿಗಾದರೂ ಎಣ್ಣೆ ಎಲ್ಲ ಯೂಸ್ ಮಾಡಬಾರ್ದು ಅಂತ ಇದ್ದವರು ಈ ರೀತಿಯ ರೆಸಿಪಿ ಟ್ರೈ ಮಾಡ್ಬೋದು. ಇದು ನನ್ನ ಅಜ್ಜಿ ಮಾಡುತ್ತಿದ್ದ ಹಳೆಯ ಕಾಲದ ರೆಸಿಪಿ ಕೂಡ. ಹಾಗೆ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗುವ, ಎಲ್ಲರಿಗೂ ಟೇಕ್ ಕೇರ್, ಬಾಯ್.